गोविंद राजनगर पोलिस भर्जरी कार्याचरण केजी 215 ग्राम चिनाभरण 3.5 केजी बेली आभरण वशक् पड़े गोविंद राजनगर पोलिस भर्जरी कार्याचरण केजी 215 ग्राम चिनाभरण ಜೊತೆಗೆ 3.5 ಕೆಜಿ ಬೆಳ್ಳಿ ಆಭರಣವನ್ನ ವಶಕ್ಕೆ ಪಡೆದಿದ್ದಾರೆ 70 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಒಟ್ಟು 80 ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿ ಕಾರ್ತಿಕ್ ಬೆಂಗಳೂರು ಚೆನ್ನೈ ತಿರುಪತಿಯಲ್ಲೂ ಕೂಡ ಈತ ತನ್ನ ಕೈಚಳಕವನ್ನ ತೋರಿಸಿದ್ದ ಗೋವಾದಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಪೊಲೀಸರು ಇನ್ನು ಮತ್ತೊಂದು ಕಡೆ ಕದ್ದಿದ್ದಂತ ಚಿನ್ನವನ್ನ ಹೂತಿಟ್ಟಿದ್ದಂತ ಆರೋಪಿ ಈ ಕಾರ್ತಿಕ್ ಚಿನ್ನ ಎಲ್ಲ ಕದ್ದಿರ್ತಿದ್ನಲ್ಲ ಅದನ್ನೆಲ್ಲ ಕೂಡ ಮಣ್ಣಲ್ಲಿ ಹೂತಿಟ್ಟಿದ್ನಂತೆ ಕಾರ್ತಿಕ್ ಜೊತೆಗೆ ಇನ್ನಿಬರನ್ನ ಕೂಡ ಸಹಚರರನ್ನ ಕೂಡ ಈಗ ಬಂಧನ ಮಾಡಲಾಗಿರುವಂತದ್ದು ಈ ಹಿಂದೆ 3 ಬಾರಿ ಪೊಲೀಸ್ ಕಟ್ಟಡಿಯಿಂದ ತಪ್ಪಿಸಿಕೊಂಡಿದ್ದ ಆಯ್ತ ತಪ್ಪಿಸಿಕೊಂಡು ತಲೆಮರೆಸಿಕೊಂಡಿದ್ದ ದೃಶ್ಯಾವಳಿಗಳಲ್ಲಿ ಗಮನಿಸುತ್ತಾ ಇದ್ದೀರಾ ಮಣ್ಣಲ್ಲಿ ಬಚ್ಚಿಟ್ಟಿದಂತ ಚಿನ್ನಾಭರಣವನ್ನ ಯಾವ ರೀತಿಯಾಗಿ ತೆಗಿತಾ ಇದ್ದಾರೆ ಪೊಲೀಸರು ಅಂತ ಇನ್ನ ಮತ್ತೊಂದು ಕಡೆ ಸೀಜ್ ಮಾಡಿದಂತ ಅಷ್ಟು ಚಿನ್ನವನ್ನ ಕೂಡ ಈಗ ಸೀಜ್ ಮಾಡಲಾಗಿದೆ ಇನ್ನ ಕಿಲಾಡಿ ಕಳ್ಳ ಕಾರ್ತಿಕ್ನನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಮಣ್ಣಲ್ಲಿ ಬಚ್ಚಿಟ್ಟಿದಂತ ಚಿನ್ನವನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈತ ಬೆಂಗಳೂರು ಮಾತ್ರ ಅಲ್ಲದೆ ಚೆನ್ನೈ ಮತ್ತೆ ತಿರುಪತಿಯಲ್ಲೂ ಕೂಡ ಈತ ತನ್ನ ಕೈಚಳಕವನ್ನ ತೋರಿಸಿದ್ದ ಬಹಳ ದಿನಗಳಿಂದಲೂ ಕೂಡ ಈತ ತಲೆಮರೆಸಿಕೊಂಡಿದ್ದ ಈಗ ಈತನನ್ನ ಗೋವಿಂದರಾಜನಗರ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿ ಆತನನ್ನ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಗೋವಾದಲ್ಲಿ ಬಂಧನ ಮಾಡಿ ಆತನನ್ನ ಈಗ ಬೆಂಗಳೂರಿಗೆ ಕರೆತರಲಾಗಿದೆ ಈತ ಬೇರೆ ಬೇರೆ ರಾಜ್ಯಗಳಲ್ಲಿ ತನ್ನ ಕೈಚಳಕ ತೋರಿಸ್ತಾ ಇದನಂತಂದ್ರೆ ಈತನ ಜಾಲ ಯಾವ ರೀತಿಯಾಗಿ ಇರಬಹುದು ಅನ್ನುವಂತ ಹತ್ತು ಹಲವಾರು ಪ್ರಶ್ನೆಗಳು ಮತ್ತೆ ಅನುಮಾನಗಳು ಹುಟ್ಟು ಹಾಕೊಳ್ತಾ ಇದೆ ಸದ್ಯಕ್ಕಂತೂ ಈತನನ್ನ ಬಂಧನ ಮಾಡಲಾಗಿದೆ ಗೋವಿಂದರಾಜನಗರ ಪೊಲೀಸ್ ಠಾಣೆಯ ಪೊಲೀಸರು ಒಬ್ಬ ಅಂತರರಾಜ್ಯ ಕಳ್ಳನನ್ನ ಬಂಧಿಸುವಲ್ಲಿ ಮತ್ತು ಆತನಿಂದ ಸುಮಾರು 1 ಕೆಜಿ 200 ಗ್ರಾಂನಷ್ಟು ಚಿನ್ನಾಭರಣಗಳು ಮತ್ತು 3 ಕೆಜಿ 500 ಗ್ರಾಂದ ಬೆಳ್ಳಿ ವಸ್ತುಗಳನ್ನು ವಶಪಡಿಸಿಕೊಂಡಿರತಕ್ಕಂತದ್ದು ಒಟ್ಟು 70 ಲಕ್ಷ ಇದರ ಮೌಲ್ಯ ಆಗುತ್ತದೆ ಇದರಿಂದಾಗಿ ಒಟ್ಟು 13 ಪ್ರಕರಣಗಳು ಈಗ ಪತ್ತೆಯಾಗಿವೆ ಆರೋಪಿ ಈಗಾಗಲೇ ಹೇಳಿದಾಗಿ ಅಂತರರಾಜ್ಯ ಮಟ್ಟದ ಕನ್ನಾಕಳವು ಮಾಡತಕ್ಕಂತ ವ್ಯಕ್ತಿಯಾಗಿದ್ದು ಈತನ ಮೇಲೆ ಕರ್ನಾಟಕ ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಟ್ಟು ಸುಮಾರು 83 ಪ್ರಕರಣಗಳು ಇದುವರೆಗೆ ದಾಖಲಾಗಿರತಕ್ಕಂತದ್ದು ತಿಳಿದು ಬಂದಿದೆ ಜೊತೆಗೆ ಈತ ಕಳೆದ 1 ವರ್ಷದಿಂದ ತಲೆಮರೆಸಿಕೊಂಡು ಕಳ್ಳತನ ಮಾಡಿಕೊಂಡು ಓಡಾಡ್ತಾ ಇದ್ದ ಈಗ ಈತ ಸಿಕ್ಕಿರೋದ್ರಿಂದ ಈ 13 ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ ಗೋವಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಟ ದರ್ಶನ್ ಹಿಡಿದಿದ್ದು ಲಾಂಗ್ ಮಾದರಿ ಅಷ್ಟೇ ಅದು ಒರಿಜಿನಲ್ ಲಾಂಗ್ ಅಲ್ಲ ಎಂಬ ಸ್ಪಷ್ಟನೆ ಬಂದಿದೆ ಜುವೆಲರಿ ಶಾಪ್ ನಲ್ಲಿ ಬೆಳ್ಳಿ ಲಾಂಗ್ ಮಾದರಿ ಖರೀದಿಸಿರುವ ಬಗ್ಗೆ ಕೂಡ ಬಿಲ್ ಹಂಚಿಕೊಂಡಿದ್ದಾರೆ ನಟ ದರ್ಶನ್ ಫ್ಯಾನ್ಸ್ ಕಾಟೇರಾ ಸಿನಿಮಾದಲ್ಲಿ ಹಿಡಿದಿರುವಂತಹ ಬೆಳ್ಳಿ ಲಾಂಗ್ ಮಾದರಿಯಲ್ಲೇ ಈ ಲಾಂಗ್ ಮಾಡಿಸಿ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಸ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಆ ಲಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೇಳಿಕೆಗಳು ಬಂದಿದ್ವು ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಫ್ಯಾನ್ಸ್ ಅದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದು ಎಲ್ಲಿ ಮಾಡಿಸಿದ್ರು ಏನು ಅನ್ನೋದ್ರ ಬಗ್ಗೆ ಬಿಲ್ ಕೂಡ ಕೊಟ್ಟಿದ್ದಾರೆ ನಟ ದರ್ಶನ್ ಲಾಂಗ್ ಪ್ರದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಗೆ ಸಂಸದೆ ಸುಮಲತಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಂಟ್ರೋವರ್ಸಿ ಕ್ರಿಯೇಟ್ ಮಾಡೋ ವರ್ಗ ಇದೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ನಟ ದರ್ಶನ್ ಲಾಂಗ್ ಪ್ರದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಸದೆ ಸುಮಲತಾ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ನ್ಯೂಸ್ 18 ಗೆ ಕಾಂಟ್ರೋವರ್ಸಿ ಕ್ರಿಯೇಟ್ ಮಾಡುವಂತ ವರ್ಗವಿದೆ ಅನ್ನುವಂತ ಆರೋಪ ಮಾಡಿದ್ದಾರೆ ದರ್ಶನ್ ಟಾರ್ಗೆಟ್ ಮಾಡೋದಕ್ಕೆ ಒಂದು ವರ್ಗ ಇದೆ ದರ್ಶನ್ ಯಾವತ್ತೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ದರ್ಶನ್ ಸಕ್ಸೆಸ್ ಗೆ ಯಾವುದೇ ತೊಂದರೆ ಆಗಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಸದೆ ಸುಮಲತಾ ಇನ್ನ ಈ ಕುರಿತು ನಮ್ಮ ಮಂಡ್ಯ ಪ್ರತಿನಿಧಿ ಸುನಿಲ್ ಗೌಡ ನಡೆಸಿರುವಂತ ಎಕ್ಸ್ಕ್ಲೂಸಿವ್ ವರದಿ ಇದೆ ನೋಡೋಣ ಒಂದು ಕಡೆ ರಾಜ್ಯದಲ್ಲಿ ಎಂಪಿ ಚುನಾವಣೆಯ ಕಾವು ಏರ್ತಾ ಇದ್ರೆ ಮತ್ತೊಂದು ಕಡೆ ಮಂಡ್ಯ ಸಂಸದೆ ಆಗಿರತಕ್ಕಂತ ಸುಮಲತಾ ಅಂಬರೀಷ್ ಮಂಡ್ಯದಲ್ಲಿ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಮತ್ತೊಬ್ಬ ಮಗ ಅಂತ ಕರೀತಿರಲ್ಲ ನಟ ದರ್ಶನ್ ಅವರಿಗೆ ಒಂದಾದ ಮೇಲೆ ಒಂದು ಈಗ ನಾಯಕ ಚಿರೋ ವಿಚಾರಕ್ಕೆ ಎಫ್ಐಆರ್ ಆದಂತದ್ದು ಇದಾದ ಮೇಲೆ ಈಗ ಜಯನಗರದಲ್ಲಿ ಅಂದ್ರೆ ನಿಮ್ಮ ಮಗ ಮತ್ತೆ ನಟ ದರ್ಶನ್ ಅವರಿಬ್ಬರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಸಂದರ್ಭದಲ್ಲಿ ಲಾಂಗ್ ಅನ್ನ ಪ್ರದರ್ಶನ ಮಾಡಿದ್ರು ಅನ್ನುವಂತ ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಏನು ಹೇಳ್ತೀರಿ ಮೇಡಮ್
जयनगर दल नड़दिरो घटने नन गोत्तिल्ल इब्बरु होगिदारे अन्नोदु गोत्तित्तु लांग अल्ल अवरिगेनो अल्लि ओंदु गिफ्ट आगि कोट्रु अंत अन्सुत्ते अंद्रे प्रति ओंदु सण्ण विषयक्कूनु ओंदु कॉन्ट्रवर्सि माडबेकु अन्नो ओंदु वर्ग इदे अदु ई थिंक दर्शन अदर बग्गे यावत्तु तले केडिस्कोंडिल्ल खंडित अवन टार्गेट माडबेकु अन्नो ओंदु सेक्षन इदे अदरिंद अवन पिक्चर्स्गो अवन सक्सेस्गो एल्लू यावदे रीतियल्लि तोंदरे आगिल्ल इवत्तिगू नोडिद्रे अदे जन अदे अभिमानिगळु अदे हुच्चु दर्शन दर्शन डिवोर्स अन्नो ओंदु लक्षांतर जन अभिमानिगळिद्दारे अवरिरोवर्गू ई कॉन्ट्रवर्सीस् अदु इदु नडेद्रूनु ऐ डोंट थिंक अवनिगे अदेनु ಎಫೆಕ್ಟೇನೋ ಆಗಲ್ಲ ಯಾರು ಮೇಡಮ್ ನಟ ದರ್ಶನ್ ಅವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ ನೀವು ನೀವೇ ಹೇಳಬೇಕು ಯಾಕಂದ್ರೆ ಮೀಡಿಯಾ ಕಡೆಯಿಂದ ಆಗ್ತಿರೋದ್ರಿಂದ ನನಗಂತೂ ಗೊತ್ತಿಲ್ಲ ಖಂಡಿತ ಒಬ್ಬರು ಸಕ್ಸೆಸ್ಫುಲ್ ಇದ್ದಾಗ ಅದನ್ನು ಸ್ವಲ್ಪ ಸಹಿಸ್ಕೊಳ್ಳೋಕೆ ಆಗದೇ ಇರೋರೂ ಕೆಲವೊಂದು ಜನ ಇರ್ತಾರೆ ಗೊತ್ತಿಲ್ಲ ಯಾರು ಮಾಡ್ತಾರೆ ಅಂತ ಥ್ಯಾಂಕ್ ಯು ಮೇಡಮ್ ಇದು ಸುಮಲತಾ ಅವರ ಮಾತಾಗಿತ್ತು ಮಡ್ಯದಿಂದ ಸುನಿಲ್ ಗೌಡ ನ್ಯೂಸ್ 18 ಇನ್ನು ಮಗ ಅಭಿಷೇಕ್ ಬಗ್ಗೆ ಕೂಡ ಸಂಸದೆ ಸುಮಲತಾ ಮಾತನಾಡಿದ್ದಾರೆ ಬ್ಯಾಡ್ ಮ್ಯಾನರ್ಸ್ ಚಿತ್ರಕ್ಕೆ ಅಭಿ ಸಾಕಷ್ಟು ಶ್ರಮ ಹಾಕಿದ್ದಾನೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಾದ್ಮೇಲೆ ಈಗ ಮಗ ಅಭಿಷೇಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಮಾತನಾಡಿದ್ದಾರೆ ಬ್ಯಾಡ್ ಮ್ಯಾನರ್ಸ್ ಚಿತ್ರಕ್ಕೆ ಸಾಕಷ್ಟು ಶ್ರಮ ಹಾಕಿದ್ದಾನೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಅಭಿಮಾನಿಗಳು ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ಇದೆ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸಂಸದೆ ಸುಮಲತಾ ರಾಜಕಾರಣದಲ್ಲಿ ಅಭಿ ಅಥವಾ ನಾನು ಇರ್ತೀನಿ ಅಭಿಗೆ ಇನ್ನೂ ಟೈಮ್ ಇದೆ ವಯಸ್ಸಿದೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಅವನ ಹಣೆಬರದಲ್ಲಿ ಇರೋದು ಆಗುತ್ತೆ ಅನ್ನುವಂತ ಹೇಳಿಕೆನ ಕೊಟ್ಟಿದ್ದಾರೆ ಸಂಸದೆ ಸುಮಲತಾ ಅಲ್ಲ ಖಂಡಿತ ಬ್ಯಾಡ್ ಮ್ಯಾನರ್ಸ್ ಚಿತ್ರಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಭಿನು ತುಂಬ ಶ್ರಮ ಪಟ್ಟು ಒಂದು ವಿಭಿನ್ನವಾದ ಒಂದು ಹೀರೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಾನೆ ಹಾಗೆ ಅವನಿಗೆ ಖಂಡಿತ ಅಂಬರೀಶ್ ಅವರ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಎದುರು ನೋಡ್ತಾ ಇದ್ದಾರೆ ಅವನಿಗೂ ಎನ್ಕರೇಜ್ಮೆಂಟ್ ಕೊಡ್ತಾರೆ ಆ ಸಿನಿಮಾನು ಯಶಸ್ವಿಯಾಗಿ ಓಡಿಸೋದ್ರಲ್ಲಿ ಯಾವುದೇ ಒಂದು ಕೊರತೆ ಇಲ್ಲದೆ ಅವನು ಪ್ರಮೋಷನ್ಸ್ ಅದು ಇದು ಅಂತ ಓಡಾಡ್ಕೊಂಡಿರ್ತಾನೆ ದೇವರ ಆಶೀರ್ವಾದ ಅಂಬರೀಶ್ ಅವರ ಒಂದು ಅವ್ರು ಗಳಿಸಿರುವಂಥ ಒಂದು ಪ್ರೀತಿ ಅಭಿಮಾನ ಇದೆ ಏನಿದೆ ಆ ಚಿತ್ರಕ್ಕೂ ಅದು ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ರಾಜಕೀಯಕ್ಕೆ ಅಭಿ ಅವರು ಬರಬೇಕು ಒಂದಷ್ಟು ಜನಸೇವೆ ಮಾಡಬೇಕು ಅನ್ನೋದು ಅಭಿಮಾನಿಗಳ ಆಶಯ ಆಗಿತ್ತು ಮುಂದಿನ ದಿನಗಳಲ್ಲಿ ಏನಾದರೂ ಚುನಾವಣೆಗೆ ಬರುವಂಥದ್ದು ಏನಾದರೂ ಇದೆಯಾ ಮೇಡಮ್ ನಿಮ್ಮ ಹತ್ರ ಏನಾದರೂ ಹಂಚ್ಕೊಂಡಿದ್ದಾರೆ ಅಂತ ಇಬ್ಬರಲ್ಲೂ ಒಬ್ಬರೇ ಇರ್ತೀವಿ ರಾಜಕಾರಣದಲ್ಲಿ ಆ ನಿಲುವಲ್ಲಿ ಏನೂ ಬದಲಾವಣೆ ಇಲ್ಲ ಅಭಿಗೆ ಇನ್ನೂ ಟೈಮ್ ಇದೆ ಅವನಿಗಿನ್ನೂ ವಯಸ್ಸಿದೆ ಅವನಿನ್ನೂ ಮಾಡಬೇಕಾಗಿರೋದು ಸಾಧನೆಗಳು ತುಂಬ ಇದೆ ಅವನ ಲೈಫಲ್ಲಿ ಈಗಷ್ಟೇ ಮದುವೆ ಆಗಿದ್ದಾನೆ ಪಿಕ್ಚರ್ಸ್ ಮಾಡಬೇಕು ಇದೆಲ್ಲ ಆಗಲಿ ಮುಂದೆ ಅದೇ ಆಸೆ ಅವನಿಟ್ಕೊಂಡು ಕಷ್ಟಪಡೋದಾದರೆ ಅವನಿಗೂ ಅವಕಾಶಗಳು ಬರ್ಬೋದು ಬಟ್ ಸದ್ಯಕ್ಕೆ ಅವನಿಗೆ ಆ ಇಂಟ್ರೆಸ್ಟ್ ಇಲ್ಲ ಈಗ ಸಿನಿಮಾದಲ್ಲಿ ಮಾಡಿ ಒಂದು ಹೆಸರು ನನ್ನದೇ ಆದಂಥ ಒಂದು ಹೆಸರು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇದೆ ಅವನಿಗೆ ಅದಾಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಗಮ ಮಂಡಳಿಗಳ ಪಟ್ಟಿ ಫೈನಲ್ ಎಷ್ಟು ಸ್ಥಾನಕ್ಕೆ ಆಯ್ಕೆ ಮೊದಲು ಯಾರಿಗೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಸೂಚನೆ ಏನು ನಿಗಮ ಮಂಡಳಿ ಗ್ಯಾರಂಟಿ ಲೋಕಸಭೆ ಚುನಾವಣೆಗೆ ಸಜ್ಜಾಗ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ ಅಧಿಕಾರ ನೀಡಿ ಎಲೆಕ್ಷನ್ ಗೆಲ್ಲೋ ಟಾಸ್ಕ್ ಅನ್ನು ಹಾಕಿಕೊಳ್ಳಲಾಗ್ತಾ ಇದೆ ಬೆಂಗಳೂರಿಗೆ ಈಗಾಗಲೇ ಆಗಮಿಸಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ ಇನ್ನೇನು ಕೆಲವೇ ಕೆಲ ತಿಂಗಳುಗಳಲ್ಲಿ ಲೋಕಸಭಾ ಚುನಾವಣೆ ಪ್ರಾರಂಭ ಆಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಕೂಡ ಇದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಲೋಕಸಭಾ ಚುನಾವಣೆಗೆ ಸಜ್ಜಾಗಿದೆ ಕಾಂಗ್ರೆಸ್ ಶಾಸಕರಿಗೆ ಅಧಿಕಾರವನ್ನು ನೀಡಿ ಲೋಕ ಟಾಸ್ಕ್ ಅನ್ನು ಗೆಲ್ಲೋದಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಟಾಸ್ಕ್ ಅನ್ನು ಕೊಡಲಾಗ್ತಾ ಇದೆ ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ದಾರೆ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಈ ತಿಂಗಳ ಅಂತ್ಯಕ್ಕೆ ನಿಗಮ ಮಂಡಳಿಗಳ ಹಂಚಿಕೆಯಾಗುವಂತಹ ಸಾಧ್ಯತೆ ಇದೆ ಇನ್ನು ಮೊದಲ ಪಟ್ಟಿಯಲ್ಲಿ 50 ಸ್ಥಾನ ಹಂಚಿಕೆಗೆ ಸೂಚನೆಯನ್ನು ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ 25 ಶಾಸಕರಿಗೆ ಮತ್ತು 25 ಕಾರ್ಯಕರ್ತರಿಗೆ ಅವಕಾಶ ಕೊಡುವಂತಹ ಸಾಧ್ಯತೆಗಳಿದೆ ಈಗಾಗಲೇ ಲಾಸ್ಟ್ ಬಾರಿ ಬಂದಂಥ ಸಂದರ್ಭದಲ್ಲೇ ಒಂದು ಪಟ್ಟಿ ರೆಡಿಯಾಗಿತ್ತು ಆ ಸಿಎಂ ಆ ಪಟ್ಟಿ ರೆಡಿ ಮಾಡಿದ್ರು ಅದನ್ನು ಹೈಕಮಾಂಡ್ಗೆ ಕಳಿಸಲಾಗಿತ್ತು ಈಗ ಆ ಒಂದು ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯಾಗುತ್ತೆ ಅದರಲ್ಲಿ 25 ಶಾಸಕರಿಗೆ ಮತ್ತು 25 ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಡುವಂತಹ ಸಾಧ್ಯತೆ ಇದೆ ನಿಗಮ ಮಂಡಳಿಗಳ ಪಟ್ಟಿ ಇವತ್ತೇ ಫೈನಲ್ ಆಗುವಂತಹ ಸಾಧ್ಯತೆ ಇದ್ದು ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ ಸುರ್ಜೇವಾಲಾ ಅವರು
ಶಾಸಕರ ಸಿಟ್ಟನ್ನ ತಣಿಸೋದಕ್ಕೆ ನಿಗಮ ಮಂಡಳಿ ಹುದ್ದೆ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಯಾಕಂದ್ರೆ ಅನುದಾನದ ಸಿಟ್ಟು ಬಹಳಷ್ಟು ಇದೆ ಶಾಸಕರಲ್ಲಿ. ತಮ್ಮ ಪಕ್ಷದ ಮೇಲೆ ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿದ್ರು. ಸೋ ಹಾಗಾಗಿ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಯಾವುದೇ ರೀತಿಯಾದಂತ ಅಡೆತಡೆಗಳು ಆಗಬಾರದು ಅನ್ನುವಂತ ಕಾರಣಕ್ಕೆ ಈಗ ಹೈಕಮಾಂಡ್ ಇದೊಂದು ಟಾಸ್ಕ್ ಅನ್ನು ಹಾಕೊಂಡಿದೆ. ಇನ್ನು ನಿಗಮ ಮಂಡಳಿಗೆ ನೇಮಕದ ಬಗ್ಗೆ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಕೇವಲ ಎಂಎಲ್ಎ ಎಂಎಲ್ಸಿಗಳಿಗೆ ಅವಕಾಶ, ಎರಡನೇ ಪಟ್ಟಿಯಲ್ಲಿ ಕಾರ್ಯಕರ್ತರಿಗೆ ಮಾಜಿ ಶಾಸಕರಿಗೆ ಅವಕಾಶ ನೀಡಲಾಗುವುದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಿಯಾಕ್ಷನ್ ಕೊಟ್ಟಿರುವಂಥದ್ದು ನಿಗಮ ಮಂಡಳಿ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಮೊದಲ ಪಟ್ಟಿಯಲ್ಲಿ ಎಂಎಲ್ಎಗಳಿಗೆ ಮತ್ತು ಎಂಎಲ್ಸಿಗಳಿಗೆ ಅವಕಾಶ ಕೊಡಲಾಗುತ್ತೆ, ಇನ್ನು ಎರಡನೇ ಪಟ್ಟಿಯಲ್ಲಿ ಕಾರ್ಯಕರ್ತರಿಗೆ ಮತ್ತು ಮಾಜಿ ಶಾಸಕರಿಗೆ ಅವಕಾಶ ಕೊಡಲಾಗುತ್ತೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನನಗೂ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗಲಿದೆ, ಹುದ್ದೆ ಕೊಡುವ ಬಗ್ಗೆ ನನಗೂ ನಿರೀಕ್ಷೆ ಇದೆ ಅಂತ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ, ಪಕ್ಷ ನಮಗೆ ಜವಾಬ್ದಾರಿ ಕೊಡಬೇಕಾಗಿರೋದು, ಈಗ ಹಿಂದೆನೇ ನನಗೆ ಕೊಡಬೇಕಿತ್ತು ಅಂತ ಒಂದ್ಸರಿ ಮುಂಚೆನೇ ನಾನು ಹೇಳಿದ್ದೀನಿ. ಓಕೆ, ಪಕ್ಷ ಕೆಲವು ಸರಿ ಸಂದರ್ಭಗಳಲ್ಲಿ ಎಲ್ಲರಿಗೂ ಅಕಾಮಡೇಟ್ ಮಾಡೋಕ್ಕೆ ಆಗದೇ ಇರೋ ಸಂದರ್ಭಗಳು ಬರುತ್ತೆ. ಸೊ ಬೇರೆ ಥರ ಅಕಾಮಡೇಟ್ ಮಾಡ್ತಾರೆ. ನಮಗೆ ಇವು ಜವಾಬ್ದಾರಿ, ಇದು ಇನ್ನೂ ನಾನು ಹೆಚ್ಚಿನ ಕೆಲಸ ಮಾಡಬೇಕಾಗುತ್ತೆ. ಸೊ ಮಾಡ್ತೀನಿ, ಅದನ್ನು ಕೊಡ್ತಾರೆ ಅನ್ನೋದಿದೆ. ಏನು ಕೊಟ್ಟರು, ಪಕ್ಷ ಏನು ಕೊಟ್ಟರು ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ನಮಗೆ ಜವಾಬ್ದಾರಿ ಕೊಡಬೇಕಾಗಿರೋದು. ಬೆಂಗಳೂರು ಕಂಬಳಕ್ಕೆ ಬ್ರಿಜ್ ಭೂಷಣ್ ಬರೋದಿಲ್ಲ, ಬೆಂಗಳೂರು ಕಂಬಳ ಸಮಿತಿ ಅಧ್ಯಕ್ಷ ಅಶೋಕ್ ರಾಯ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಕಂಬಳಕ್ಕೆ ಬ್ರಿಜ್ ಭೂಷಣ್ ಬರ್ತಾರೆ ಅನ್ನುವಂತಹ ಒಂದಿಷ್ಟು ಮಾತುಗಳು ಹರಿದಾಡ್ತಾ ಇತ್ತು. ಇನ್ನು ಆಹ್ವಾನ ಪತ್ರಿಕೆಯಲ್ಲೂ ಕೂಡ ಅವರ ಹೆಸರಿದೆ ಅನ್ನುವಂಥ ಹೇಳಿಕೆಗಳು ಬರ್ತಿತ್ತು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಪಷ್ಟನೆ ಸಿಕ್ಕಿದೆ. ಬೆಂಗಳೂರು ಕಂಬಳ ಸಮಿತಿ ಅಧ್ಯಕ್ಷ ಅಶೋಕ್ ರೈ ಸ್ಪಷ್ಟನೆ ಕೊಟ್ಟಿದ್ದಾರೆ, ಆಹ್ವಾನ ಪತ್ರಿಕೆಯನ್ನು ನಾವು ಬದಲು ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿವಾದದ ಬಳಿಕ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಶೋಕ್ ರೈ. ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪ ಹೊತ್ತಂಥ ಬಿಜೆಪಿ ಸಂಸದ ಇವರು ಭಾರತೀಯ ಕುಸ್ತಿ ಫೆಡರೇಷನ್ನ ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಅವರಿಗೆ ಆಹ್ವಾನ ನೀಡಿದ್ದು ಚರ್ಚೆಗೆ ಕಾರಣ ಆಗಿತ್ತು. ಹಾಗಾಗಿ ಯಾವಾಗ ಈ ಚರ್ಚೆಗೆ ಗ್ರಾಸವಾಯಿತು ಆಗ ಎಚ್ಚೆತ್ತಿರುವಂಥ ಅಶೋಕ್ ರಾಯ್ ಅವರು ಈಗ ಆ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಬದಲಾವಣೆ ಮಾಡ್ತೀವಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಸಂಘ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಂಧದವರು ಬಂದು ವೇದಿಕೆಗೆ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಇಡಬೇಕು ಅಂತ ನಮ್ಮ ಹತ್ರ ವಿನಂತಿ ಮಾಡಿಕೊಂಡ್ರು. ನಾವು ಅದನ್ನು ಇಡುವಂತಹ ಆಲೋಚನೆಯಲ್ಲಿ ಇದ್ದೇವೆ. ಈ ಪ್ಯಾಲೇಸ್ಗೆ ಸಂಬಂಧಪಟ್ಟವರು ಕೃಷ್ಣರಾಜ ಒಡೆಯರು ಅಂತ ಅದಕ್ಕೆ ಹೆಸರು ಇಡಬೇಕು ವೇದಿಕೆಗೆ ಅಂತ ಇನ್ನೊಂದು ವೇದಿಕೆಗೆ ವಿನಂತಿಯನ್ನು ಮಾಡಿಕೊಂಡಿದ್ರು. ನಾವು ಅದನ್ನು ಇಡ್ತಾ ಇದ್ದೇವೆ. ಕರೆಗೆ ಒಂದು ರಾಜರ ಹೆಸರನ್ನು ಇಡಬೇಕು, ಅದನ್ನು ಕೂಡ ನಾವು ಚರ್ಚೆಯಲ್ಲಿ ಮಾಡಿ ಮಾಡ್ತೇವೆ. ನಾವು ಸಿದ್ದಿ ಜನಾಂಗದ ಒಂದಷ್ಟು ಪ್ರಮುಖರು ನಮ್ಮ ಹತ್ರ ಬಂದಿದ್ರು, ಮತ್ತೆ ಅವರು ಆಲ್ ಇಂಡಿಯಾ ಕುಸ್ತಿ ಅಸೋಸಿಯೇಷನ್ನ ಅಧ್ಯಕ್ಷ. ಆ ನಿಟ್ಟಿನಲ್ಲಿ ಕುಸ್ತಿ ಸಂಘಟನೆಗಳು ಕೂಡ ಬಂದು ಅವರನ್ನು ಕರೀಬೇಕು ಅನ್ನೋ ವಿನಂತಿಯನ್ನು ನಮ್ಮ ಹತ್ರ ಮಾಡಿದರು. ಈಗ ಒಂದಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಅವರು ಇವಾಗಲೇ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗುವುದಿಲ್ಲ ಅಂತ ಈ ಮೊದಲೇ ನಮಗೆ ಪತ್ರವನ್ನು ಬರೆದಿದ್ದಾರೆ. ಈಗ ಮೊನ್ನೆನೂ ನಾವು ಅವರ ಹತ್ರ ಅವರ ಸಂಘಟನೆಯವರು ಅವರ ಹತ್ರ ವಿನಂತಿ ಮಾಡಿಕೊಂಡುವಾಗ ಅವರು ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಆಗುವುದಿಲ್ಲ, ನಿಮ್ಮ ಕಾರ್ಯಕ್ರಮಕ್ಕೆ ಶುಭಾಶಯಗಳು ಅಂತ ನಮಗೆ ಪತ್ರವನ್ನು ರವಾನಿಸಿದ್ದಾರೆ ಅಂತ ವರದಿ ನಮಗೆ ಬಂದಿದೆ. ಅವರು ಬೆಸ್ಕಾಂ ವೈರ್ಗೆ ಅಮ್ಮ ಮಗು ಸಾವಿನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಧನ ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂಧನ ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು, 5 ಬೆಸ್ಕಾಂ ಸಿಬ್ಬಂದಿಯನ್ನು ಅಮಾನತು ಮಾಡಲಾಗಿದೆ. ತನಿಖೆಗೆ 4 ಕಮಿಟಿಯನ್ನು ರಚನೆ ಮಾಡಲಾಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಅನ್ನುವಂಥ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ನಾವು ಬಿಬಿಎಂಪಿಯನ್ನು ತೂರ್ತಾ ಇಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಸ್ವತಂತ್ರವಾಗಿ ತನಿಖೆ ಮಾಡಲು ಒಂದು ತಂಡ ರಚನೆ ಮಾಡಲಾಗಿದೆ. ತನಿಖೆ ನಡೆಯದೆ ಏನು ಹೇಳಿದರೂ ಕೂಡ ಅದು ಸರಿಯಾಗುವುದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂಧನ ಸಚಿವ ಕೆಜೆ ಜಾರ್ಜ್. ಮುಸ್ಲಿಂ ಸ್ಪೀಕರ್ಗೆ ಬಿಜೆಪಿಯವರು ನಮಸ್ಕರಿಸ್ತಾರೆ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹ್ಮದ್ ಹೇಳಿಕೆಗೆ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯ ಹಲವು ಮುಖಂಡರು ಕೇರಳಿ ಕೆಂಡವಾಗಿದ್ದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಈಶ್ವರಪ್ಪ ಕೂಡ ಟಾಂಗ್ ಕೊಟ್ಟಿದ್ದಾರೆ. ನಾವು ಸ್ಪೀಕರ್ ಸ್ಥಾನಕ್ಕೆ ಮರ್ಯಾದೆ ಕೊಡೋದು ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಹಳ್ಳಿಯಲ್ಲಿ ಕತ್ತೆ ಮೇಲೆ ದೇವರ ಮೆರವಣಿಗೆ ಮಾಡ್ತಿದ್ರು, ನಾವು ಮರ್ಯಾದೆ ಕೊಡ್ತಿರೋದು ಕತ್ತೆಗಲ್ಲ ದೇವರಿಗೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು,
ನಾನು ಅತಿ ಉಗ್ರವಾಗಿ ಖಂಡನೆ ಮಾಡುತ್ತೇನೆ ಯಾರೋ ಕಾಲರ್ ಅಂತ ಬೋಳಪ್ಪ ಇದಾನೆ ಅನ್ನೋದಕ್ಕೋಸ್ಕರ ನಾವು ಅವನ ತಲೆ ಬಾಗ್ತಾ ಇಲ್ಲ ಸಂವಿಧಾನ ಪೀಠಕ್ಕೆ ನಾವು ಗೌರವ ಕೊಡ್ತಿದ್ದೇವೆ ಸ್ಪೀಕರ್ ಕಾದರಿಗೆ ನಾವು ಗೌರವ ಕೊಡ್ತೇವೆ ನನ್ನ ಹಿರಿಯರು ಹೇಳಿದಂತ ಒಂದು ಕಥೆ ನೆನಪು ಬರುತ್ತೆ ಒಂದು ಹಳ್ಳಿ ಒಳಗೆ ಒಂದು ಕತ್ತೆ ಮೇಲೆ ದೇವರು ಕೂರಿಸ್ಕೊಂಡು ಮೆರವಣಿಗೆ ಹೋಗೋದು ಇಡೀ ಹಳ್ಳಿ ಜನ ಆ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದರು ಕೊನೆಗೆ ಆ ದೇವರನ್ನ ಒಂದು ಗುಡಿನಲ್ಲಿ ಆ ಒಂದು ಕಟ್ಟೆ ಮೇಲೆ ಕೂರಿಸಿ ಅದೇ ದೇವರಿಗೆ ಪೂಜೆ ಮಾಡೋದು ಈ ಕತ್ತೆ ಅನ್ಕೊಂತು ಈ ಊರ ಜನ ಪೂರ ನನಗೆ ನಮಸ್ಕಾರ ಮಾಡ್ತಿದ್ದಾರೆ ಅಂತ ಅದಕ್ಕೆ ಸೊಕ್ ಬಂತು ಅದೇನು ಮಾಡ್ತು ಇಳಿಸಿದ ತಕ್ಷಣ ಪಕ್ಕಕ್ಕೆ ಸರ್ಕೊಂಡಿಲ್ಲ ಈ ಜನ ನನಗೆ ನಮಸ್ಕಾರ ಮಾಡಲಿ ನನಗೆ ನಮಸ್ಕಾರ ಮಾಡಲಿ ಅಂತ ಅಂದ್ಕೊಂಡು ಅಲ್ಲೇ ಇತ್ತು ಊರ ಜನ ಜಾಡಿಸಿ ಒದ್ದು ಆ ಕತ್ತೆಯನ್ನು ದೂರ ಓಡಿಸಿ ಆಮೇಲೆ ದೇವರಿಗೆ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ್ರು ಹಾಗೆ ಇವತ್ತು ಸ್ಪೀಕರ್ ಸ್ಥಾನಕ್ಕೆ ನಾವೆಲ್ಲ ಗೌರವ ಕೊಡ್ತಾ ಇರೋದು ಕತ್ತೆಗಲ್ಲ ದೇವರಿಗೆ ಸ್ಪೀಕರ್ ಸ್ಥಾನ ದೇವರ ಸಮಾನ ನಮಗೆ ನಾನು ಇದನ್ನು ಅತಿ ಉಗ್ರವಾಗಿ ಖಂಡನೆ ಮಾಡಿ ಶಾಲೆಗಳಿಗೆ ಅನುದಾನ ಕೊಡಲು ಗ್ಯಾರಂಟಿಗಳು ಅಡ್ಡಿಯಾಗ್ತಿವೆ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲ ಅನುದಾನಕ್ಕೆ ಕೊಕ್ಕೆ ಕೊಡಲಾಗ್ತಾ ಇದೆ ನ್ಯೂಸ್ 18 ನಲ್ಲಿ ಶಾಲೆಗಳ ಮೆಗಾ ಗ್ರೌಂಡ್ ರಿಪೋರ್ಟ್ ರೆಡಿಯಾಗಿದೆ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲ ಅನುದಾನಕ್ಕೆ ತೊಂದರೆಯಾಗ್ತಾ ಇದೆ ಇದು ನ್ಯೂಸ್ 18 ನ ಶಾಲೆಗಳ ಮೆಗಾ ಗ್ರೌಂಡ್ ರಿಪೋರ್ಟ್ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಇದು ರಾಯಭಾಗದ ಬೂದಿಹಾಳ ಗ್ರಾಮ ಶಾಲೆಯ ಅವ್ಯವಸ್ಥೆನ ನಾವು ನಿಮಗೆ ಇವತ್ತು ತೋರಿಸ್ತೀವಿ 9 ಕೊಠಡಿಗಳ ಪೈಕಿ 3 ಕೊಠಡಿಗಳು ಸಂಪೂರ್ಣ ಹಾಳಾಗಿರುವಂತದ್ದು ಜೋರಾಗಿ ಗಾಳಿ ಮಳೆ ಬಂದ್ರೆ ಬೀಳುವಂತಿವೆ ಕೊಠಡಿಗಳು 350 ವಿದ್ಯಾರ್ಥಿಗಳು ಇರುವಂತ ಸರ್ಕಾರಿ ಶಾಲೆ ಇದು ಗಡಿಭಾಗದ ಸರ್ಕಾರಿ ಶಾಲೆಗಳಲ್ಲಿ ಅಧೋಗತಿಯಾಗಿರುವಂತದ್ದು ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿರುವಂತ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ದುರಸ್ತಿಯಾಗಬೇಕಾಗಿದೆ ಇನ್ನು 1434 ಶಾಲಾ ಕೊಠಡಿಗಳು ಒಟ್ಟು 594 ಶಾಲೆಗಳ ಪೈಕಿ 1434 ಕೊಠಡಿಗಳಿವೆ ಬೇಕಾದಂತಹ ದುರಸ್ತಿ ಭಾಗ್ಯ ಅಕಾಲಿಕ ಗಾಳಿ ಮಳೆ ಹಳೆಯ ಕಟ್ಟಡಗಳು ಸೇರಿದಂತೆ 1434 ಕೊಠಡಿಗಳು ಕೂಡ ರಿಪೇರಿಯಾಗಬೇಕಾಗಿದೆ ಇನ್ನು ಬೂದಿಹಾಳ ಗ್ರಾಮ ಶಾಲೆಯ ಅವ್ಯವಸ್ಥೆ ಬಗ್ಗೆ ನಮ್ಮ ಪ್ರತಿನಿಧಿ ಲೋಹಿತ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಲವು ಭಾಗ್ಯಗಳ ಯೋಜನೆಗಳನ್ನು ಜಾರಿಗೆ ತಂದಿದೆ ಆದರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆಗೆ ಇವತ್ತು ಒತ್ತು ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ ಅದೇ ಒಂದು ಕಾರಣಕ್ಕಾಗಿ ಇವತ್ತು ಕನ್ನಡ ಶಾಲೆಗಳು ಮುಚ್ಚೋ ಅಂತ ಹಂತಕ್ಕೆ ತಲುಪಿರ್ತಕ್ಕಂಥದ್ದು ಸೊ ನಿಜವಾಗಲೂ ಗ್ರೌಂಡ್ ಲೆವೆಲಲ್ಲಿ ಮಕ್ಕಳು ಬರ್ತಾ ಇಲ್ವಾ ಅಥವಾ ಸರ್ಕಾರದಿಂದ ಸಿಗ್ತಕ್ಕಂಥ ಯೋಜನೆಗಳು ಸಿಗ್ತಾ ಇಲ್ವಾ ಯಾಕೆ ಕನ್ನಡ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಅನ್ನೋದ್ರ ಕುರಿತು ಇವತ್ತು ನ್ಯೂಸ್ 18 ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನು ನಡೆಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬೂದಿಹಾಳ ಅನ್ನುವಂಥ ಗ್ರಾಮಕ್ಕೆ ಬಂದಿದ್ದೀನಿ ಸೊ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಕನ್ನಡ ಶಾಲೆಗಳ ಪರಿಸ್ಥಿತಿ ಯಾವ ರೀತಿ ಇವತ್ತು ರಾಜ್ಯದಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ಯಾಕಂದರೆ ಒಂದು ಕಡೆ ಸರ್ಕಾರ ಹೇಳುತ್ತೆ ನಾವು ಉನ್ನತ ಮಟ್ಟದ ಶಿಕ್ಷಣವನ್ನು ಬಡ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಸೊ ಬಹುತೇಕ ಎಲ್ಲ ಕಡೆಯೂ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಸರ್ಕಾರ ಬೆಂಗಳೂರಿನಲ್ಲಿ ಕೂತ್ಕೊಂಡು ಹೇಳುತ್ತೆ ಆದರೆ ನಿಜವಾಗಲೂ ಗಡಿ ಪ್ರದೇಶ ಅಂತ ಬಂದಾಗ ಅಥವಾ ಹಳ್ಳಿ ಅಂತ ಬಂದಾಗ ಅಂಥ ಒಂದು ಪರಿಸ್ಥಿತಿ ಇದೆಯಾ ಅನ್ನೋದ್ರ ಕುರಿತು ಇವತ್ತು ನಾವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ ಬಹುತೇಕ ಈ ಒಂದು ಏನು ಗ್ರಾಮ ಬರುತ್ತೆ ಬೂದಿಹಾಳ ಅನ್ನುವಂಥ ಗ್ರಾಮದಲ್ಲಿ ಸುಮಾರು 1ರಿಂದ 8ನೇ ತರಗತಿವರೆಗೆ ಕನ್ನಡ ಶಾಲೆಯಲ್ಲಿ ನಡೆಸಲಾಗುತ್ತೆ ಅದರ ಜೊತೆಗೇ 1ರಿಂದ 5ನೇ ತರಗತಿವರೆಗೆ ಪಬ್ಲಿಕ್ ಸ್ಕೂಲನ್ನು ಅಂದರೆ ಇಂಗ್ಲೀಷ್ ಮಾಧ್ಯಮ ಸರ್ಕಾರದಿಂದ ಇರತಕ್ಕಂಥ ಇಂಗ್ಲೀಷ್ ಮಾಧ್ಯಮದ ಸ್ಕೂಲನ್ನು ನಡೆಸಲಾಗುತ್ತೆ ಸೊ ಆದರೆ ಇಲ್ಲಿ ಗ್ರಾಮದ ಪರಿಸ್ಥಿತಿ ಹೇಗಿದೆ ಅಂತಂದರೆ 350ಕ್ಕೂ ಹೆಚ್ಚು ಮಕ್ಕಳು ಇವತ್ತು ಕಲಿಯೋದಕ್ಕೆ ಬರ್ತಾ ಇದ್ದಾರೆ ಆದರೆ ಅವ್ರಿಗೆ ಸರಿಯಾದಂಥ ಕೊಠಡಿಗಳ ವ್ಯವಸ್ಥೆ ಇಲ್ಲ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಹಳೆ ಕಾಲದ ಕಟ್ಟಡದಲ್ಲಿ ಇವತ್ತು ವಿದ್ಯಾರ್ಥಿಗಳು ಕೂತ್ಕೊಂಡು ಕಲಿಯುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಸೊ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕೊಠಡಿಗಳು ಸಂಪೂರ್ಣವಾಗಿ ಬಿರುಕು ಬಿಟ್ಕೊಂಡು ಇವತ್ತೋ ನಾಳೆನೋ ಬೀಳೋ ಹಂತಕ್ಕೆ ಇಲ್ಲಿ ಬಂದು ತಲುಪಿರ್ತಕ್ಕಂಥದ್ದು ಅದರ ಜೊತೆಗೆ ಏನಿವತ್ತು ಮೇಲ್ಛಾವಣಿಗಳಿದ್ದಾವೆ ಅಂದರೆ ಹಂಚುಗಳನ್ನ ಹಾಕಿದ್ದಾರೆ ಆ ಹಂಚುಗಳ ಪರಿಸ್ಥಿತಿ ಕೂಡ ಅಷ್ಟೇ ಜೋರಾಗಿ ಏನಾದರೂ ಗಾಳಿ ಬಿಟ್ಟರೆ ಆ ಹಂಚುಗಳು ಕೂಡ ಹಾರಿ ಹೋಗ್ತಾವಂಥ ಪರಿಸ್ಥಿತಿ ಈ ಒಂದು ಕಟ್ಟಡದಲ್ಲಿ ಇದೆ ಅಂತಲೇ ಹೇಳ್ಬೋದು ಸೊ ಇದು ಈ ಒಂದು ಕಟ್ಟಡದ ಪರಿಸ್ಥಿತಿ ಆದರೆ ಇನ್ನು ಪಕ್ಕದ ಕಟ್ಟಡಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಸೊ ಅಲ್ಲಿಯ ಪರಿಸ್ಥಿತಿ ನೋಡಿದ್ರೆ ನೀವು ನಿಜಕ್ಕೂ ಅಚ್ಚರಿಯನ್ನು ಪಡ್ತೀರಾ ಯಾಕಂತಂದರೆ ಅಲ್ಲಿ ಈಗಾಗಲೇ ಗೋಡೆ ಸಂಪೂರ್ಣವಾಗಿ ಬೀಳೋ ಹಂತಕ್ಕೆ ತಲುಪಿದೆ ಸೊ ಅಂಥ ಪರಿಸ್ಥಿತಿ ಇಲ್ಲಿ ನಾವು ದೃಶ್ಯಗಳಲ್ಲಿ ಕಾಣಿಸಿಗತ್ತೆ ಅಂತಲೇ ಹೇಳ್ಬೋದು ಸೊ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಈಗಾಗಲೇ ಹಂಚುಗಳು ಹಾರೋಗಿದ್ದಾವೆ
ಕಂಪ್ಲೀಟಾಗಿ ಗೋಡೆಗಳು ಬಿರುಕ್ಬಿಟ್ಕೊಂಡು ಇವತ್ತೋ ನಾಳೋ ಅಂದರೆ ಬೀಳುವಂಥ ಪರಿಸ್ಥಿತಿಗೆ ಇವತ್ತು ಬಂದಿದ್ದಾವೆ. ಇನ್ನಾದರೂ ಜೋರಾಗಿ ಗಾಳಿ ಬಿಟ್ಟರೆ ಆ ಇಡೀ ಹಂಚುಗಳು ಕಿತ್ಕೊಂಡು ಹೋಗ್ತವೆ, ಜೊತೆ ಜೊತೆಗೇ ಆ ಗೋಡೆ ಸಹ ಬಿದ್ದೋಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಮಕ್ಕಳು ಇದೇ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಹುತೇಕ ಶ್ರೀಮಂತರ ಮಕ್ಕಳು ಖಾಸಗಿ ಶಾಲೆಗಳನ್ನು ಹುಡುಕೊಂಡು ಹೋಗ್ತಾರೆ, ಆದರೆ ಬಡ ಮಕ್ಕಳ ಪರಿಸ್ಥಿತಿ ಏನು, ಅವರು ಅನಿವಾರ್ಯವಾಗಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಅವಲಂಬಿಸುವಂಥ ಪರಿಸ್ಥಿತಿ ಇಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ಮಕ್ಕಳು ಇವತ್ತು ಬಯಲಲ್ಲಿ ಕೂತ್ಕೊಂಡು ಕಲಿಬೇಕು ಅಂತೇಳಿ ಯಾರೂ ಕೂಡ ಶಾಲೆಯನ್ನು ಬಿಟ್ಟಿಲ್ಲ, ಶಾಲೆ ಕಲಿಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಶಾಲೆಗೆ ಬರ್ತಾ ಇದ್ದಾರೆ. ಆದರೆ ಸರ್ಕಾರ ಅವರಿಗೆ ಕನಿಷ್ಠವಾಗಿ ಏನು ಇವತ್ತು ಮೂಲಭೂತ ಸೌಕರ್ಯಗಳು ಬೇಕಾಗುತ್ತೆ, ಆ ಮೂಲಭೂತ ಸೌಕರ್ಯಗಳನ್ನ ಕೊಡಿಸೋದ್ರಲ್ಲಿ ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ಇವತ್ತು ಸರ್ಕಾರಿ ಶಾಲೆಗಳ ಸ್ಥಿತಿ ದುಸ್ಥಿತಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಕೂಡಲೇ ಸರ್ಕಾರ ಬಹುತೇಕ ಭಾಗ್ಯಗಳನ್ನ ಕೊಡೋದು ಬಿಟ್ಟು ಮೂಲಭೂತ, ಅದರಲ್ಲೂ ಪ್ರಮುಖವಾಗಿ ಇವತ್ತು ದೇಶದ ಬೆನ್ನೆಲುಬು ಮುಂದೆ ಹೋಗಿ ಒಂದು ಉತ್ತಮ ಸಮಾಜಕ್ಕೆ ಒಂದು ಉತ್ತಮವಾಗಿ ಆ ಮಕ್ಕಳಿಗೆ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಜವಾಬ್ದಾರಿಯನ್ನು ಮರೆತಿದೆ. ಸೊ ಕೂಡಲೇ ಸರ್ಕಾರ ಏನಂತಂದರೆ ಈ ಒಂದು ಮಕ್ಕಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯನಾದರೂ ಒದಗಿಸಿಕೊಡೋದಕ್ಕೆ ಮುಂದಾಗಬೇಕು ಅನ್ನೋವಂಥದ್ದು ನ್ಯೂಸ್ 18 ಕಳಕಳಿ ಅಂತಲೇ ಹೇಳ್ಬೋದು. ಲೋಹಿತ್, ನ್ಯೂಸ್ 18, ಚಿಕ್ಕೋಡಿ.